ಸಾಕಣೆ ಕೃಷಿಯ ಒಂದು ಉಪಕಸುಬು ಕೃಷಿಗೆ ಪೂರಕವಾಗಿರುವ ಆಡು ಸಾಕಣೆಯಲ್ಲಿ ಕಡಿಮೆ ಅವಧಿಯಲ್ಲೂ ಅಧಿಕ ಲಾಭವನ್ನು ಗಳಿಸಬಹುದು ಇವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋತನಟ್ಟಿ ಗ್ರಾಮದ ಪ್ರಗತಿಪರ ರೈತ ಪ್ರಶಾಂತ್ ರಾವ್ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಆಡು ಸಾಕಣೆ ಕೇಂದ್ರವನ್ನು ಪ್ರಾರಂಭಿಸಿ ಕಳೆದ ಒಂದು ವರ್ಷದಿಂದ ಆಡು ಸಾಕಣೆಯನ್ನು ಕೈಗೊಂಡಿದ್ದಾರೆ ವೈಜ್ಞಾನಿಕವಾಗಿ ಆಡು ಸಾಕಣೆಯನ್ನು ಕೈಗೊಂಡಿರುವ ಪ್ರಶಾಂತ್ ಅವರು ಆಡು ಮರಿಗಳನ್ನು ಜೋಪಾನ ಮಾಡಿದಷ್ಟು ಅಧಿಕ ಲಾಭ ಎನ್ನುತ್ತಾರೆ ಕೋತನಟಿ ಗ್ರಾಮದಲ್ಲಿ ನಂದು ಒಂದು ನಾಲ್ಕು ಎಕರೆ ಜಮೀನು ಇದ್ದು ಆ ಜಮೀನದಲ್ಲಿ ನೀರಾವರಿ ಸೌಲಭ್ಯ ಇಲ್ಲದ ಕಾರಣ ನನ್ನ ಒಂದು ವಿಚಾರ ಮಾಡಿದಾಗ ಸಾಕಷ್ಟು ಊರುಗಳನ್ನು ಸುತ್ತಾಡಿ ಬಂದು ಇಲ್ಲಿ ಒಂದು ಆಡು ಸಾಗಾಣಿಕೆ ಕೇಂದ್ರವನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿದ್ದೀನಿ ಪ್ರಾರಂಭಕ್ಕೆ ಒಂದು ಮೂವತ್ತರಿಂದ ನಲವತ್ತು ಆಡುಗಳನ್ನು ತೆಗೆದುಕೊಂಡು ಸಂಗೋಪನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ ಇದೊಂದು ಆರು ತಿಂಗಳು ನಾವು ಅದರಲ್ಲಿ ಪ್ರಯೋಗ ಮಾಡಿದ್ದೀವಿ ತಮ್ಮ ಜಮೀನಿನಲ್ಲಿ ನೀರಿನ ಸೌಲಭ್ಯವಿಲ್ಲದ ಕಾರಣ ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿರುವ ಪ್ರಶಾಂತ್ ಅವರು ಜಮೀನಿನ ಒಂದು ಗುಂಟೆ ಪ್ರದೇಶದಲ್ಲಿ ಆಡುಗಳಿಗೆ ಬೇಕಾಗುವ ಮೇವುಗಳನ್ನು ಬೆಳೆಯುತ್ತಿದ್ದಾರೆ ಇದರೊಂದಿಗೆ ಕಬ್ಬು ಪುಂಡಿಪಲ್ಲೆ ಸೇರಿದಂತೆ ತರಕಾರಿ ಬೆಳೆಗಳನ್ನು ಸಹ ಬೆಳೆಯುತ್ತಿದ್ದಾರೆ ಈಗ ನಮ್ಮಲ್ಲಿ ನಾಲ್ಕು ತಳಿ ಆಡುಗಳದಾವ ಅದಾವ ಈಗ ಆಫ್ರಿಕನ್ ಬೋರ್ ಅದ ಅದು ಕ್ರಾಸಿಂಗ್ ಮಾಡಾಕ ಒಂದು ಹೊಸವು ನಾವ ಆಮೇಲೆ ಜಮುನಾಪುರಿ ಅದಾವ ಈಗ ನಮ್ಮ ಕಡೆ ಆಮೇಲೆ ಉಸ್ಮಾನಾಬಾದಿ ಅದಾವ ಆಮೇಲೆ ಇಲ್ಲಿಯೂ ಲೋಕಲ್ ಸ್ಥಳಿ ಜಾತಿ ಹಾಡುಗಳು ನಮ್ಮಲ್ಲಿ ಇದಾವೆ ನೂರ ಐವತ್ತು ಅದಾವು ಅದರಿಂದ ಈ ಒಂದು ಹಾಡಿನ ಉದ್ಯೋಗ ಹೆಂಗದ ನಾವು ಮರಿಗಳು ಎಟ್ಟು ಜೋಪಾನ್ ವ್ಯವಸ್ಥಿತ ಮಾಡ್ತೀವಿ ಅದರಿಂದ ಲಾಭ ಆಗ್ತದೆ ಕೋತನಟ್ಟಿ ಹೆಂಗದ ಇದು ಕೃಷ್ಣಾ ನದಿಗೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ದೂರ ಇರೋದರಿಂದ ಇಲ್ಲೆಲ್ಲ ಬರಡು ಭೂಮಿ ನೀರಿನ ವ್ಯವಸ್ಥೆ ಇರೋಂಗಿಲ್ಲ ಒಟ್ಟ ಇಲ್ಲಿ ಅದಕ್ಕೆ ಮಳೆಗಾಲದಲ್ಲಿ ಇಲ್ಲಿಂದ ಒಂದು ಎರಡು ಸಾವಿರ ಫೂಟ್ ಒಂದು ದೊಡ್ಡ ಹಿರಿಹಳ್ಳ ಅಲ್ಲಿಂದ ನಾವು ಒಂದು ಪೈಪ್ಲೈನಲ್ಲಿ ನೀರು ಕೃಷಿ ಹೊಂಡ ತಕ್ಕೊಂಡು ಅದನ್ನು ನೀರು ಸ್ಟಾಕ್ ಮಾಡ್ಕೋತೀವಿ ಈ ನಾಲ್ಕು ಎಕರೆದಲ್ಲಿ ನಾವು ಇದ ಹನಿ ಹುಲ್ಲ ಸರ್ಕಾರಿ ಹುಲ್ಲ ಗಿಳಿ ಹುಲ್ಲ ಆಮೇಲೆ ಪುಂಡಿಪಲ್ಲಿ ಇದು ಸ್ವಲ್ಪ ಕಬ್ಬ ಆಮೇಲೆ ಚೊಗುಚಿ ಇವೆಲ್ಲ ಸಣ್ಣ ಪ್ರಮಾಣದಲ್ಲಿ ಹಟ್ಟ ಒಂದೊಂದೊಂದೊಂದು ಗುಂಟೆ ಎಲ್ಲ ಹಚ್ಕೊಂಡಿವಿ ನಾವು ಅದಕ್ಕೆ ಬೇಕಾದಂಥ ಅವೆಲ್ಲ ಆಹಾರನು ಕೊಡ್ತೀವಿ ಒಂದು ಎಕರೆ ನಾವು ಕಂಪೌಂಡ್ ಕಟ್ಕೊಂಡಿವಿ ಈಗಾಗಲೇ ಆ ಕಂಪೌಂಡದಲ್ಲಿ ಆಡುಗಳನ್ನು ಹೊರಗೆ ಬಿಡೋದು ಒಳಗೆ ಎಲ್ಲ ವ್ಯವಸ್ಥೆ ಮಾಡೋದು ಅವಕ್ಕೆ ಬೇಕಾದ ಮುಂಜಾನೆ ನಮ್ಮದ ರುಟೀನ್ ಐದುವರೆ ಆರು ಗಂಟೆಗೆ ಚಾಲೂ ಆಗ್ತದೆ ಅವಕ್ಕೆ ಮೇವು ಹಾಕೋದು ಆಮೇಲೆ ಅದನ್ನು ಸ್ವಚ್ಛತೆಯನ್ನು ತೊಗೊಂಡು ಮುಂಜಾನೆ ಹತ್ತು ಗಂಟೆಗೆ ಆಡುಗಳನ್ನು ಬಿಟ್ಕೊಂಡು ಹತ್ತು ಮಣಿಗೆ ನಾಲ್ಕು ಗಂಟೆಗೆ ಬರ್ತಾರೆ ಇದರಿಂದ ನಮಗೆ ಏನಾಗ್ತೈತಿ ಮೇವು ಕಡಿಮೆ ಹತ್ತೈತಿ ಅಂದರೆ ಆಡುಗಳಿಗೆ ಹೆಂಗೆ ಬೇಕು ಬೇರೆ 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 ಮೇವು ಬೇಕಾಗೋದ್ರಿಂದ ಅವೆಲ್ಲ ಒಳ್ಳೆ ರೀತಿ ನಮಗೆ ಇದನ್ನು ಕೊಡ್ತಾವೆ ಆ ಹಾಲಿಂದ ನಾವೆಲ್ಲ ಚಾನು ಕುಡಿತೀವಿ ಮತ್ತೊಂದು ಹೆಚ್ಚಂದ್ರೆ ಅದರದ ಯೂರಿನ್ ನಾವು ಒಂದೊಂದು ಗಾಳಿ ಮಾಡಿ ಅದನ್ನು ನಾವೆಲ್ಲ ಬೆಳಿಗ್ಗೆ ಸಿಂಪಡಿಸುವ ಸಿಂಪಡಿಸೋ ವ್ಯವಸ್ಥೆ ಮಾಡ್ತೀವಿ ಇದರಿಂದ ನಮಗೆ ಏನು ಹೆಚ್ಚು ಹೊರಗಿಂದ ಇದು ಖಾತಾದು ತರೋದೇನು ಹತ್ತಂಗಿಲ್ಲ ನಮಗೆ ಯಾಕಂದ್ರೆ ಅದರದ್ದ ಹಿಕ್ಕಿ ಮತ್ತು ಅದರದ್ದು ಏನು ಯೂರಿನ್ ಅದಲ್ಲ ಅದರದ ಮೂತ್ರ ಎಲ್ಲ ನಾವು ಮಿಕ್ಸ್ ಮಾಡಿ ಆ ಬೆಳೆ ಹೊಡಿದ್ರಿಂದ ನಮಗೆ ಬಹಳ ಬೇಗನೆ ಅದೊಂದು ಬೆಳೆ ಬರ್ತೈತಿ ಆಡು ಸಾಕಣಿಯೊಂದಿಗೆ ಕೋಳಿ ಸಾಕಣಿಯನ್ನು ಮಾಡುತ್ತಿರುವ ಪ್ರಶಾಂತ್ ಅವರು ಕೋಳಿ ಸಾಕಣೆಯಲ್ಲಿ ಆಗುವ ಖರ್ಚು ವೆಚ್ಚದ ಬಗ್ಗೆ ವಿವರಿಸುವುದು ಹೀಗೆ ಇದ್ರು ಕೂಡ ಏನಾದರೂ ಮತ್ತೊಂದು ಏನಾದರೂ ಪ್ರಯೋಗ ಮಾಡಬೇಕು ಯಾಕಂದ್ರೆ ಇದ ಆರು ತಿಂಗಳಿಗೆ ಒರೆಸ್ಕೊಂಬಿ ಬರುದು ಆಡಂದ್ರ ಅಂದ್ರ ಅಂದ್ರ ಏನಾಗ್ತತಿ ವಾರಕೊಂಬಿ ನಮ್ಮ ಆಳುಗಳಿಗೆ ಅಥವಾ ಸಿಬ್ಬಂದಿಗೆ ಪಗಾರ ಕೊಡುದು ಬಹಳ ಸಮಸ್ಯೆ ಆಗಾಕತ್ತು ಅದಕ್ಕೆ ಏನ್ ಮಾಡಿ ಒಂದ್ ಹತ್ತು ಕೋಳಿ ಆಡುಗಳು ತಂದು ಬಿಟ್ಟಿವ್ ನಾವು ಅದರಿಂದ ಏನಾಗ್ತು ನಮ್ಗ ಅಡ್ಜಸ್ಟ್ ಆಗಕತ್ತು ಆಡ ಮತ್ತು ಕೋಳಿ ಅಡ್ಜಸ್ಟ್ ಆಗೋದ್ರಿಂದ ಅವು ಹಾಡುಗಳಿಗೆ ಏನಾಗ್ತಿದ್ದು ಉನ್ನಿ ಅವ ಇವ ಅವೆಲ್ಲ ಕಡಿಮೆ ಪ್ರಮಾಣ ಆಗಾಕೈತೆ ಇದರಿಂದ ಒಂದಕ್ಕೊಂದು ಒಂದಕ್ಕೊಂದು ನಮಗೆ ಮತ್ತೊಂದು ಶಿರಡಿಯಾಗ ಪತ್ತಾ ಸಿಕ್ತ ಅಲ್ಲಿದ ನಾವು ಸಾವಿರ ಎರಡು ಸಾವಿರ ಜವಾರಿ ಈ ಕೋಳಿಗಳು ತಂದ ಅದ್ರದೂ ಒಂದು ನಾವು ಸಪ್ರೇಟ್ ಅಲ್ಲಿ ಆಡಿಗೆ ಹೆಚ್ಚು ಮಾಡಾಕ ಅದು ನಮ್ಗೆ ಉದ್ಯೋಗದಲ್ಲಿ ಹೆಚ್ಚಿದು ಕೊಡಕ್ಕೈತಿತ್ತು ನಾವು ವಾರಕ್ಕೊಮ್ಮೆ ಅತಣಿ ಹತ್ತನಿ ಪ್ಯಾಟಿಗೆ ಹೋಯ್ತೀವಿ ಐವತ್ತರಿಂದ ನೂರು ನಮ್ಮ ಇವು ಜವಾರಿ ಕೋಳಿ ಮಾರ್ತಾವು ಒಂದು ಕೋಳಿಗೆ ಅಡಿಶೇದಿಂದ ಐದುನೂರು ತಕ ನಮ್ಮ ಹುಂಜಾ ಕೋಳಿ ಹೋಗ್ಯಾವ ಈಗಾಗಲೇ ಅದರಿಂದ ನಮಗೆ ವಾರ ವಾರ ಈ ಒಂದು ನಮ್ಮ ಆಳುಗಳಿಗೆ ಪಗಾರ ಕೊಡೋ ವ್ಯವಸ್ಥೆ ಆಗಾಕತೈತಿ ತಂದು ಐದು ದಿವಸದಾಗ ಒಮ್ಮೆ ಕಣ್ಣಿಗೆ ಔಷದ ಹಾಕ್ತೀವಿ ಆಮೇಲೆ ಹದಿನೈದು ದಿವಸ ಕಣ್ಣಿಗೆ ಔಷಧ ಹಾಕ್ತಿವಿ ಮುಗಿದವ ತಿಟ್ಟ ಆಮೇಲೆ ಬೆಲ್ಲದ ನೀರು ಹೆಚ್ಚು ಕುಡಿಸ್ತಿವ್ ಮತ್ತೇನು ಹೆಚ್ಚು ಮಾಡೋಂಗಿಲ್ಲ ಮತ್ತು ಅದಕ್ಕೆ ಖಾದ್ಯನೂ ನಾವೇನೂ ಹೆಚ್ಕೊಂಡು ತರಂಗಿಲ್ಲ ಮಾರ್ಕೆಟ್ದಾಗ ಅತನೇ ಸಿಗ್ತೈತಿ ನಮಗೆ ಚಜ್ಜಿ ಮತ್ತು ಗೊಂಜಾಳ ಅತನು ಸಣ್ಣಂಗಿ ಇದರಾಗ ಗಿರ್ನ್ಯಾಗ ಹಾಕಿ ಬೀಸಿ ಅದ್ರ ಮುಂದೆ ಇಟ್ಟು ಬಿಡ್ತೀವಿ ಮತ್ತೇನು ಹೆಚ್ಚು ನಾವು ಅದಕ್ಕೆ ಇದು ಮಾಡಂಗಿಲ್ಲ ಈಗ ನಮ್ದು ಒಳ್ಳೆ ರೀತಿ ನಡ್ದತಿ ಆರು ಏಳು ತಿಂಗ್ಳು ಜವಾರಿ ಕೋಳಿ ಮೂರು ತಿಂಗ್ಳದಾಗ ಬರ್ತೈತಿ ಒಂದು ಸಾವಿರ ಕೋಳಿಗೆ ಖರ್ಚು ಎಷ್ಟು ಬರ್ತೈತಿ ನಮಗಂದ್ರೆ ಒಟ್ಟ ಮೂವತ್ತ ಐದು ಸಾವಿರದಿಂದ ನಲ್ವತ್ತು ಸಾವಿರ ಆಳುಗಳು ಪಗಾರ ಆದಿದ್ದು ಹಿಡಿದು ಒಂದು ಐವತ್ತು ಸಾವಿರ ಆಗ್ತೈತಿ ನಮ್ಮ ಇಲ್ಲೇ ಲೋಕಲ್ ಮಾರ್ಕೆಟ್ ಐತೆ ಮತ್ತು ಎಲ್ಲ ಜನರು ನಮ್ಮಲ್ಲಿ ಜವಾರಿ ಕೋಳಿ ಸಿಗ್ತಾವತ್ತ ಎಲ್ಲರಿಗೂ ಗೊತ್ತಾಗೈತಿ ಈಗ ಸುತ್ತಮುತ್ತ ಒಂದು ಮೂವತ್ತ ನಲ್ವತ್ತು ಹಳ್ಳಿಗೆ ಅವರೆಲ್ಲ ಇಲ್ಲೇ ಬರ್ತಾರೋ ನಮ್ಮೆಲ್ಲ ಸಿಬ್ಬಂದಿ ಆಗಿದಾರೋ ಅವರಿಗೆ ಒಂದು ಫಿಕ್ಸ್ ರೇಟ್ ಮಾಡಿ ನಾವು ಹೋಲ್ಸೇಲ್ದಾಗ ಯಾರ ಶೆಡ್ಗೆ ಬಂದು ಹೋಯ್ತಾರೋ ಅವ್ರಿಗೊಂದು ಒಂದು ಎರಡು ನೂರ ಐವತ್ತು ರೂಪಾಯಿಗೆ ನಾವು ಕೋಳಿ ಬಿಡ್ತೀವಿ ನಾವು ಆಮೇಲೆ ಮಾರ್ಕೆಟ್ದಾಗ ಹೋದ್ರೆ ಅಲ್ಲಿ ಮಾರ್ಕೆಟ್ ಹೆಂಗೆ ರೇಟ್ ಇರ್ತೈತಿ ಮೂರುನೂರು ನಾಲ್ಕುನೂರಕ್ಕೂ ಒಂದು ಜವಾರಿ ಕೋಳಿ ಹೊಂಟೈತಿ ತರಬೇತಿ ಪಡೆದಿಲ್ಲ ಏನೂ ಇಲ್ಲ ಯಾಕಂದ್ರೆ ತರಬೇತಿ ಪಡ್ಕೋತ ಕೂತಿವಲ್ಲ ನಮ್ದು ಆರು ತಿಂಗಳ ವರ್ಷ ವೇಸ್ಟ್ ಆಗಿ ಹೋಗ್ತೈತಿ ನಾವು ನೋಡೋದ್ರಲ್ಲೇ ಕಾಳು ಕಾಳದ್ರೆ ಕೆಲಸ ಮಾಡೋದು ಯಾವಾಗ ತಿಳಿದ ನಾವು ಒಟ್ಟು ಅಡಿಸೆ ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ದೆ ಈಗಾಗಲೇ ನಮ್ಮ ಕಡೆ ಎರಡು ಸಾವಿರದಿಂದ ಮೂರು ಸಾವಿರ ಜವಾರಿ ಕೋಳಿಗಳು ಈಗದಾವೆ ನನಗೆ ಒಂದು ಆಸೆ ಐತಿ ಈ ಒಂದು ನಾಲ್ಕು ಎಕರೆದಾಗ ಉದ್ಯೋಗ ಇಲ್ಲಿ ನಮ್ಮ ಸಿಬ್ಬಂದಿಗಳು ಸೃಷ್ಟಿ ಆಗಬೇಕು ಮತ್ತೊಂದು ಒಂದೇ ಗುಂಟೆ ಒಳಗೆ ಒಂದು ಎಕ್ರೆ ಇದು ಕೊತ್ತಂಬರಿ ಆಮೇಲೆ ಇದೇನು ಮೆಂತಿಪಲ್ಲಿ ಇದೇನು ಗಜ್ಜರಿ ಇವೆಲ್ಲ ಏನು ಬೆಳಿತಾರಲ್ಲ ಒಂದು ಗುಂಟೆ ಒಳಗೆ ಒಂದು ಎಕರೆ ಬೆಳೆದು ಯೋಜನೆಯನ್ನು ನಾವು ಮಾಡಕ್ಕೇವು ಅದಕ್ಕೂ ನಮ್ಮ ಸಿಬ್ಬಂದಿ ಎಲ್ಲ ಇದು ಪ್ರೋತ್ಸಾಹ ಕೊಡಕತ್ತಾರು ಸಾಕಷ್ಟು ನಮ್ಮ ಸರ್ಕಾರಿ ಇಲಾಖೆಯಿಂದ ಪಶು ವೈದ್ಯದಿಂದ ನಮ್ಮ ಡಾಕ್ಟ್ರು ಆಗಾಗ ತಿಂಗ್ಳಿಗೊಮ್ಮೆ ಬರ್ತಾರೋ ಇಲ್ಲಿ ಬಂದೆಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾರೋ ಇಚ್ಛಕ್ಕ ಮಂದಿ ಈ ಕೃಷಿ ಒಳಗ ಆಗ್ರಿ ಆಮೇಲೆ ಇದಕ್ಕೆ ಸಾಕಷ್ಟು ಉತ್ಪನ್ನ ಐತಿ ನಮ್ಮ ರೈತರ ಇದೊಂದು ಮನಿ ಮನಿ ಒಂದು ಐವತ್ತು ನೂರು ಇಂಥವು ಜವಾರಿ ಕೋಳಿಗಳು ಮಾಡ್ರ ಉತ್ಪನ್ನ ಭಾಳ ಹೆಚ್ಚೈತಿ ಈ ಏರಿಯಾ ಇದು ಬಿಜಾಪುರ ರೋಡಿಗೆ ಹಚ್ಚೇ ಇರೋದರಿಂದ ನಾ ಇಲ್ಲೆಲ್ಲ ಸಾಕಷ್ಟು ನಮ್ಮ ಈ ಒಂದು ಮಹಾಲಕ್ಷ್ಮಿ ಫಾರ್ಮ್ ಜನ ಬಂದ್ ಸಾಕಷ್ಟು ಮಾಹಿತಿ ತಗೊಂಡು ಹೋಗ್ತಾರೋ ಇಲ್ಲಿ ಮಾಡಂಗಿಲ್ಲ ನಮ್ಮ ಸಿಬ್ಬಂದಿ ಅಗ್ದಿ ಎಲ್ಲ ಇದು ಅದರ ಹೇಗೆ ಕೃಷಿಯಲ್ಲಿ ಯಾವುದೇ ಅನುಭವವಿಲ್ಲದೆ ಯಶಸ್ಸು ಗಳಿಸಿರುವ ಪ್ರಶಾಂತ್ ಅವರು ತಮ್ಮ ಜಮೀನಿಗೆ ಭೇಟಿ ನೀಡುವ ರೈತರಿಗೆ ಉಚಿತ ಮಾಹಿತಿಯನ್ನು ನೀಡುವುದಲ್ಲದೆ ತಮ್ಮ ಒಂದು ಎಕರೆ ಭೂಮಿಯಲ್ಲಿ ಮಿಶ್ರ ಬೆಳೆಯನ್ನು ಕೈಗೊಳ್ಳುವ ಆಶಯವನ್ನು ಹೊಂದಿದ್ದಾರೆ